ದೇವಾಪುರ ವಿಲೇಜ್ನಲ್ಲಿ ಶಾರದಾ ಪ್ರಸಾದ್ ಅನ್ನುವ ಬಡ ದಂಪತಿಗಳಿದ್ದರು. ಅವರ ಮಗ ರಮೇಶನಿಗೆ ಅನಾಮಿಕಳಿಗೆ ಮದುವೆ ಮಾಡುತ್ತಾರೆ. ಅನಾಮಿಕಾ ದುರ್ಗಾದೇವಿ ಭಕ್ತಳು. ಎದ್ದಾಗಿನಿಂದ ಹಿಡಿದು ತಿರುಗಿ ಮಲಗುವವರೆಗೂ ಆಕೆ ದುರ್ಗವ್ವನ ಸ್ಮರಿಸುತ್ತಲೇ ಮನೆಯ ಕೆಲಸ ಅಡಿಗೆ ಕೆಲಸ ಮಾಡುತ್ತಾ ಇರುತ್ತಾಳೆ. ಆ ದಿನ ಕೂಡ ದುರ್ಗಾದೇವಿಗೆ ದೀಪಾರಾಧನೆ ಮಾಡುತ್ತಿರುತ್ತಾಳೆ ಅನಾಮಿಕಾ. ಅಮ್ಮ, ದುರ್ಗಮ್ಮ, ಎಲ್ಲ ಕೊಟ್ಟಿದ್ದ ನೀನೆ. ನಮ್ಮ ಆಸೆ ತೀರುವ ಹಾಗೆ, ಮನೆಗೆ ನಗುವಿನ ಬೆಳಕು ತುಂಬುವ ಹಾಗೆ ಒಂದು ಹೆಣ್ಣು ಮಗುವನ್ನು ಕೊಡು ತಾಯಿ ಎಂದು ಅನಾಮಿಕ ಬೇಡಿಕೊಳ್ಳುತ್ತಾ ಅಮ್ಮನವರ ಪಾದದಲ್ಲಿರುವ ಹೂವನ್ನು ತೆಗೆದುಕೊಂಡು ತನ್ನ ತಲೆಯಲ್ಲಿ ಇಟ್ಟುಕೊಳ್ಳುತ್ತಾಳೆ. ಶಾರದಾ ಪ್ರಸಾದ್ ರಮೇಶ್ ಮೂವರು ಕೂಲಿ ಕೆಲಸ ಮಾಡುತ್ತಾ ಕುಟುಂಬವನ್ನು ಪಾಲಿಸುತ್ತಾ ಇರುತ್ತಾರೆ. ಎರಡು ದಿನ ಕಳೆದ ನಂತರ ಅನಾಮಿಕಾ ತಾಯಿಯಾಗುತ್ತಿದ್ದಾಳೆ ಎಂದು ತಿಳಿದು ಮೂವರು ಬಹಳ ಸಂತೋಷಿಸುತ್ತಾರೆ. ಅನಾಮಿಕಾ ಆನಂದದಿಂದ ದುರ್ಗಮ್ಮನ ಹತ್ತಿರ ಬಂದು ನಮಸ್ಕರಿಸುತ್ತಾಳೆ. ಸಾಕು ತಾಯಿ, ಈ ಹೆಣ್ಣು ಜನ್ಮಕ್ಕೆ ಒಂದು ಅರ್ಥ ಕೊಟ್ಟೆ. ತಾಯಿತನದಿಂದ ಹೆಣ್ಣಿನ ಜನ್ಮ ಪೂರ್ಣವಾಗುತ್ತೆ ಅಂತ ದೊಡ್ಡವರಂತ ಇರ್ತಾರೆ. ನಾನು ತಾಯಿ ಆಗ್ತಾ ಇದ್ದೀನಿ ಅಷ್ಟೇ. ನನ್ನ ಹೆಣ್ಣು ಜನ್ಮಕ್ಕೆ ಒಂದು ಪರಿಪೂರ್ಣತೆ ಬಂದಿತ್ತು ಅಂತ ಅರ್ಥವಾಯ್ತು. ಈ ಜನ್ಮಕ್ಕೆ ಈ ಸಂತೋಷ ಸಾಕು ತಾಯಿ ಎಂದು ತಿಂಗಳು ತುಂಬುತ್ತಿದ್ದರೂ ಕೂಡ ಅತಿ ಜಾಗ್ರತೆಯಿಂದ ಮನೆ ಕೆಲಸ ಅಡುಗೆ ಕೆಲಸ ಮಾಡುತ್ತಾ ಇರುತ್ತಾಳೆ. ಶಾರದಾ ಪ್ರಸಾದ್ ರಮೇಶ್ ಅವರು ಮೂವರು ಸೇರಿ ಕೂಲಿ ಕೆಲಸ ಮಾಡುತ್ತಾ ದುಡ್ಡು ಕೂಡಿಸಿಟ್ಟಿರುತ್ತಾರೆ. ಅನಾಮಿಕಳಿಗೆ ಸುಖಪ್ರಸವ ಆಗಬೇಕು ಎಂದು ಎದುರು ನೋಡುತ್ತಾ ಇರುತ್ತಾರೆ. ತಿಂಗಳು ತುಂಬುತ್ತದೆ. ಆಸ್ಪತ್ರೆಯ ಖರ್ಚಿಲ್ಲದೆ ಸೂಲಗಿತ್ತಿ ಮಂಗಳಲ ಸಹಾಯದಿಂದ ಮನೆಯಲ್ಲಿಯೇ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ಕೊಡುತ್ತಾಳೆ ಅನಾಮಿಕಾ. ಅತ್ತೆ ಮಾವಂದಿರ ಜೊತೆಗೆ ಗಂಡ ರಮೇಶ್ ಕೂಡ ಬಹಳ ಸಂತೋಷ ಪಡುತ್ತಾರೆ. ಹುಟ್ಟಿದ ಹೆಣ್ಣು ಮಗುವಿಗೆ ಮೀನಾ ಅಂತ ಹೆಸರಿಡುತ್ತಾರೆ. ದಿನಗಳು ಕಳೆದಿರುತ್ತದೆ. ಮೀನಾಗೆ 4 ವರ್ಷಗಳಾಗುತ್ತದೆ. ಸ್ಕೂಲ್ಗೆ ಕಳಿಸಬೇಕು. ಆ ವಿಷಯ ಗಂಡ ರಮೇಶನ ಹತ್ತಿರ ಆ ರಾತ್ರಿ ಮಾತನಾಡುತ್ತಾಳೆ. ಏನು ಅಂದ್ರೆ, ನಾನು ನಿಮ್ ಹತ್ರ ಒಂದು ವಿಷಯ ಹೇಳ್ಬೇಕು. ಮೀನಾ ಓದಿನ ಬಗ್ಗೆನೇ ಅಲ್ವಾ ಅನಾಮಿಕಾ? ಅಬ್ಬಾ, ಅಷ್ಟು ಕರೆಕ್ಟ್ ಆಗಿ ಹೇಗೆ ಹೇಳಿದ್ರಿ? ನನ್ನಲ್ಲಿ ನೀನು ಅರ್ಧ ಅಲ್ವಾ ಅನಾಮಿಕಾ? ನಿನ್ನ ಆಲೋಚನೆ, ನಿನ್ ಹೆಜ್ಜೆ, ನಿನ್ ಮಾತು ಎಲ್ಲ ನಂಗೊತ್ತು. ಅಮ್ಮ ಅಪ್ಪನ ಜೊತೆ ನಾಳೆ ಮಾತಾಡ್ತೀನಿ ಎಂದು ಇಬ್ಬರು ಮಾತನಾಡಿಕೊಂಡು ಸಂತೋಷವಾಗಿ ಮಲಗುತ್ತಾರೆ. ವಿಧಾತನ ಹಣೆ ಬರಹ ಏನು ಬರೆದಿರ್ತಾನೋ ಯಾರಿಗೆ ಗೊತ್ತು ಹೇಳಿ. ಆ ದಿನ ರಾತ್ರಿ ಆಗುತ್ತೆ. ಕಿಟಕಿಯಿಂದ ಹಾವು ಮನೆಯೊಳಗೆ ಬಂದು ರಮೇಶನಿಗೆ ಕಚ್ಚಿ ಹೊರಟು ಹೋಗುತ್ತದೆ. ರಮೇಶ ಹಾವು ಕಚ್ಚಿಗೆ ಸತ್ತು ಹೋಗುತ್ತಾನೆ. ಇನ್ನು ಅತ್ತೆ ಸೊಸೆರ ಅಳುವಿಗೆ ಅಂತ್ಯವೇ ಇರುವುದಿಲ್ಲ. ಮಗಳು ಮೀನಾ ತಂದೆ ಇಲ್ಲ ಅಂತ ತಲ್ಲಣಿಸಿ ಹೋಗುತ್ತಿರುತ್ತಾಳೆ. ಹೇಳಪ್ಪ, ಅಪ್ಪ ಹೇಳಪ್ಪ, ಅಮ್ಮ ಅಜ್ಜಿ ಯಾಕೆ ಹೇಳ್ತಾ ಇದ್ದಾರೆ ನಂಗೆ ಹೇಳ್ತಾ ಇಲ್ಲ. ನೀನ್ ಎದ್ದಿ ಅವ್ರಿಗೆ ಅಳಬೇಡ ಅಂತ ಹೇಳಪ್ಪ ಎಂದು ಸತ್ತು ಹೋದ ರಮೇಶ ಎದೆ ಮೇಲೆ ತಲೆ ಇಟ್ಟು ಮಲಗುತ್ತಾಳೆ ಮೀನಾ. ಮೀನಾ ಹಾಗೆ ಮಾಡುತ್ತಿದ್ದರೆ ಅತ್ತೆ ಸೊಸೆಯರಿಗೆ ದಿಕ್ಕು ತೋಚುವುದಿಲ್ಲ. ಬಿಕ್ಕಿ ಬಿಕ್ಕಿ ಅಳುತ್ತಾರೆ. ಅನಾಮಿಕ ದುರ್ಗಮ್ಮ ಹತ್ತಿರ ಬಂದು, ತಾಯಿ ಏನು ಇಂತಹ ವಿಷಮ ಪರೀಕ್ಷೆ? ಏನ್ ತಾಯಿ, ಯಾವ ತಾಯಿಯು ಮಗಳನ್ನು ಅರಿಶಿನ ಕುಂಕುಮದಲ್ಲಿ ನೋಡಲಾರಳು? ಮತ್ತೆ ನೀನು ಹೇಗೆ ಹಾಗೆ ನಾನು ನೋಡ್ಬೇಕು ಅಂದ್ಕೊಂಡಿದ್ಯಾ? ನಿನ್ನನ್ನು ನಂಬಿದ್ದಕ್ಕೆ ಇದೇನಾ? ನೀನು ನನ್ನ ಮೇಲೆ ತೋರಿಸ್ತಾ ಇರುವ ತಾಯಿ ಪ್ರೇಮ, ನನ್ನ ತಾಳಿನ ತಗೊಂಡು ಹೋಗೋದೇನಾ ನಿನ್ನ ತಾಯಿ ಪ್ರೇಮ? ಮಾತಾಡಮ್ಮ, ಮಾತಾಡು ಎಂದು ಅನಾಮಿಕ ಅಳುತ್ತಾ ಇರುತ್ತಾಳೆ. ಏನು ಮಾತನಾಡದೆ ದುರ್ಗಮ್ಮ ಮೌನವಾಗಿ ಅಳುತ್ತಿರುತ್ತಾಳೆ. ಅದು ಅನಾಮಿಕ ಗಮನಿಸುವುದಿಲ್ಲ. ಅತಿ ಕಷ್ಟದಿಂದ ಅಂತ್ಯಕ್ರಿಯೆ ಪೂರ್ತಿ ಮಾಡಿ ಮನೆಗೆ ಬರುತ್ತಾರೆ. ಆಗಿನಿಂದ ಅತ್ತೆ ಮಾವ ಶಾರದಾ ಪ್ರಸಾದರಲ್ಲಿ ಬಹಳ ಬದಲಾವಣೆ ಬರುತ್ತದೆ. ಮಗನೇ ಇಲ್ಲದಿದ್ದ ಮೇಲೆ ಸೊಸೆ ಎಂದಕ್ಕೆ? ಅವನಿಗೆ ಹುಟ್ಟಿದ ಮಗಳೇನಕ್ಕೆ? ಅತ್ತೆ, ಹಾಗೆ ಮಾತಾಡಿದ್ರೆ ಹೇಗೆ ಹೇಳಿ? ನಾನು ನನ್ನ ಮಗಳು ಏನಾಗ್ಬೇಕು? ಏನಾಗ ಹೋಗ್ತೀರಾ? ನಿನ್ ತವ್ರ ಮನೆಗೆ ಹೋಗು. ಇಲ್ಲ, ಯಾವ್ದಾದ್ರೂ ಕೆರೆಯಲ್ಲಿ ಬಿದ್ದು ಮಗಳ ಜೊತೆ ಸಾಯಿ. ನಮ್ಮ ಮನೇಲಿ ಮಾತ್ರ, ನಮ್ಮ ಕಣ್ಣ ಮುಂದೆ ಮಾತ್ರ ಇರಬೇಡ ಎಂದು ಅನಾಮಿಕಳನ್ನು ಮೀನಾಳನ್ನು ಮನೆಯಿಂದ ಹೊರಗೆ ಕಳಿಸಿ ಬಾಗಿಲು ಹಾಕುತ್ತಾರೆ. ಅನಾಮಿಕ ಮೀನಾ ದುಃಖ ಪಡುತ್ತಾ ಎಷ್ಟೋ ಅತ್ತೆ ಮಾವರನ್ನ ಬೇಡಿಕೊಳ್ತಾಳೆ. ಆದರೂ ಶಾರದಾ ಪ್ರಸಾದರಿಗೆ ಕನಿಕರ ಬರುವುದಿಲ್ಲ. ಅದರಿಂದ ತನ್ನ ಮಗುವನ್ನು ಎತ್ತಿಕೊಂಡು ಅಳುತ್ತನೆ ತಾಯಿ ಮನೆಗೆ ಬರುತ್ತಾಳೆ ಅನಾಮಿಕ. ಅನಾಮಿಕಳ ಸವತಿ ತಾಯಿ ಬಾಗಿಲಲ್ಲೇ ಎದುರಾಗುತ್ತಾಳೆ. ನೋಡಮ್ಮ, ನಿನ್ನ ಆ ಮನೆಗೆ ಕೊಟ್ಟಿದೀವಿ. ಇನ್ನು ಸಾವಾದರೂ ಬದುಕಾದರೂ ಅಲ್ಲೇ. ವಿಧವೆಯಾದ ಮಗಳು ನಮ್ಮ ಮನೇಲಿ ಇರೋದಕ್ಕೆ ನಾನು ಒಪ್ಕೊಳ್ಳಲ್ಲ. ಇಲ್ಲಿಂದ ಹೊರಟು ಹೋಗು ಎಂದು ಅನಾಮಿಕಳ ಸವತಿ ತಾಯಿ ಸಂಕೋಚವಿಲ್ಲದೆ ಅವಳ ಮುಂದೆ ಬಾಗಿಲು ಹಾಕುತ್ತಾಳೆ. ಏನು ಮಾಡಲು ಅರ್ಥವಾಗುವುದಿಲ್ಲ. ಒಂದು ಮರದ ಕೆಳಗೆ ಕುಳಿತುಕೊಂಡು ದುಃಖ ಪಡುತ್ತಾ ಅಳುತ್ತಿರುತ್ತಾಳೆ ಅನಾಮಿಕ. ಅಮ್ಮ ದುರ್ಗಮ್ಮ, ನನಗೆ ಬುದ್ಧಿ ಬಂದಾಗಿನಿಂದ ನಿನ್ನನ್ನೇ ಅಲ್ವಾ ನಂಬಿಕೊಂಡಿದ್ದು? ಯಾಕೆ ಹೀಗೆ ಮಧ್ಯದಲ್ಲಿ ನನ್ನ ತಾಳಿನ ಕಿತ್ಕೊಂಡೆ? ಈಗ ನನ್ನ ಪರಿಸ್ಥಿತಿ ಏನಮ್ಮ ತಾಯಿ ಎಂದು ದುಃಖ ಪಡುತ್ತಾ ಇರುತ್ತಾಳೆ. ಮಗಳು ಮೀನಾ ಹಸುವೆ ಹಸುವೆ ಅಂತ ಅಳುತ್ತಾ ಇರುತ್ತದೆ. ಆಗಲೇ ಬಾಳೆಹಣ್ಣು ಮಾರುತ್ತಾ ಅಲ್ಲಿಗೆ ಹೋಗುತ್ತಿರುವ ಒಬ್ಬ ದೊಡ್ಡ ಹೆಂಗಸು ಹಸಿವೆ ಅನ್ನುತ್ತಿದ್ದ ಮೀನಾಳನ್ನು, ಬಿಗಿಲಾಗಿ ಅಳುತ್ತಾ ಇದ್ದ ಅನಾಮಿಕಳನ್ನು ನೋಡುತ್ತಾಳೆ.
ನೋಡಮ್ಮ, ನ್ಯಾಯ ಇನ್ನು ಬದುಕೇ ಇದೆ. ಹೋಗಿ ಊರಿನ ದೊಡ್ಡ ಮನುಷ್ಯ ರಾಘವಯ್ಯನನ್ನು ನೋಡಿ ನಿನ್ನ ಕಷ್ಟ ಹೇಳ್ಕೋ ತಾಯಿ, ಎಲ್ಲ ಒಳ್ಳೇದೇ ಆಗುತ್ತೆ ಎಂದು ಹೇಳಿ ಆ ದೊಡ್ಡ ಹೆಂಗಸು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅನಾಮಿಕ ನಿಜವೇ ಅಲ್ಲ ಅಂದುಕೊಂಡು ತನ್ನ ಮಗಳು ಮೀನಾಳನ್ನು ಕರೆದುಕೊಂಡು ಊರಿನ ದೊಡ್ಡ ಮನುಷ್ಯ ರಾಘವಯ್ಯನ ಮನೆಗೆ ಹೋಗುತ್ತಾಳೆ. ನಡೆದಿದ್ದೆಲ್ಲ ಹೇಳುತ್ತಾಳೆ. ಅನಾಮಿಕ ಶಾರದಾ ಪ್ರಸಾದರನ್ನು ಕರೆಸುತ್ತಾನೆ, ಅವರ ಹತ್ತಿರ ಮಾತನಾಡುತ್ತಾನೆ. ಅನಾಮಿಕಳನ್ನು ಮೀನಾಳನ್ನು ತಿರುಗಿ ಅವರ ಮನೆಗೆ ಕಳಿಸುತ್ತಾನೆ. ದರಿದ್ರ ಮತ್ತೆ ಬಂದಿದೆ ಎಂದು ಶಾರದಾ ಪ್ರಸಾದರು ಅನ್ನ ಹಾಕದೆ, ಕನಿಷ್ಠ ಕುಡಿಯಲು ನೀರು ಕೂಡ ಕೊಡದೆ ಹಸುವೆಯಿಂದ ಅವರಿಬ್ಬರನ್ನು ಹಾಗೆ ಇಡುತ್ತಾರೆ. ಅನಾಮಿಕ ಮೀನಾ ಎಷ್ಟೋ ಕಷ್ಟಪಡುತ್ತಿರುತ್ತಾರೆ. ಹಾಗೆ ಆ ಮನೆಯಲ್ಲಿ ದಿನ ಕಳೆಯುತ್ತಿರುತ್ತದೆ. ಇದು ಯಾವಾಗಿದ್ರೂ ನಮಗ್ ಬಾರ್ವೇನೆ ರೀ, ಇದನ್ನ ನಾವು ಬಿಡಿಸ್ಕೋಬೇಕು. ಹಾಗೆ ಬಿಡಿಸ್ಕೊಳ್ಳೋದು ಹೇಗೆ ಶಾರದಾ? ಶಾಶ್ವತವಾಗಿ ಬಿಡಿಸ್ಕೋಬೇಕು. ಶಾಶ್ವತವಾಗಿ ಅಂದ್ರೆ ಸಾಯಿಸೋದೆ ಎಂದು ಅವರಿಬ್ರು ಒಂದು ನಿರ್ಣಯಕ್ಕೆ ಬರುತ್ತಾರೆ. ಅನಾಮಿಕಳನ್ನು ಕಟ್ಟಿ ಹಾಕಿ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚುತ್ತಾರೆ. ಅನಾಮಿಕ ಅರಚದ ಹಾಗೆ ಬಾಯಿಯಲ್ಲಿ ಬಟ್ಟೆ ತುಂಬುತ್ತಾರೆ. ಅದು ನೋಡಿ ತಡೆಯಲಾರದೆ ಮಗಳ ಮೀನಾ ಕಂಗಾರು ಪಡುತ್ತಾಳೆ. ಕಿಟಕಿ ಹತ್ತಿರ ಬಂದು ನಿಂತುಕೊಂಡು ಯಾರಾದರೂ ಕಾಣಿಸುತ್ತಾರಾ ಅಂತ ನೋಡ್ತಾ ಇರ್ತಾಳೆ. ಆದರೆ ಯಾರೂ ಕಾಣಿಸುವುದಿಲ್ಲ. ಹೇಗೆ ಎಂದು, ಏನು ಮಾಡಬೇಕು ಎಂದು ತಿಳಿಯದೆ ದುಃಖ ಪಡುತ್ತಾ ಮೀನಾ. ಆಗ ಮೀನಾಳಿಗೆ ಮನೆಯಲ್ಲಿರುವ ದುರ್ಗಾದೇವಿ ಕಾಣಿಸುತ್ತಾಳೆ. ಮೀನಾ ತಕ್ಷಣ ದುರ್ಗಾದೇವಿ ಹತ್ತಿರ ಹೋಗುತ್ತಾಳೆ. ನೀನ್ಯಾವ ದೇವಿ ತಾಯಿ? ಅಲ್ಲಿ ನಿನ್ನ ಭಕ್ತಳು ಬೆಂಕಿಯಲ್ಲಿ ಉರಿಯಲ್ಲಿ ಬೆಂದು ಹೋಗ್ತಾ ಇದ್ರೆ ನೀನು ಏನು ಆಗದ ಹಾಗೆ ಕೂತಿದ್ದೀಯ, ಹೋಗಿ ಕಾಪಾಡು ತಾಯಿ ಎಂದು ಬೇಡಿಕೊಳ್ಳುತ್ತಲೇ ದುರ್ಗಾದೇವಿ ಪ್ರತ್ಯಕ್ಷವಾಗುತ್ತಾಳೆ. ದುರ್ಗಾದೇವಿ ಬಲಗಿಯಿಂದ ನೀರು ಬಂದು ಆ ಬೆಂಕಿಯ ಮೇಲೆ ಬೀಳುತ್ತದೆ. ಅದರಿಂದ ಆ ಬೆಂಕಿ ತಣ್ಣಗಾಗುತ್ತದೆ. ಅನಾಮಿಕ ಮೀನಾ ಇಬ್ಬರು ದುರ್ಗಾಮಾತೆಯನ್ನು ನೋಡುತ್ತಾ ನಮಸ್ಕರಿಸುತ್ತಾರೆ. ಮೀನಾ, ನನ್ನ ಭಕ್ತಳನ್ನು ನಾನು ಕಾಪಾಡಿಕೊಳ್ಳದೆ ಹೇಗಿರ್ತೀನಿ ಹೇಳು. ಹೆರಿಗೆ ಆದಾಗ ಶಿವಲಗಿತ್ತಿ ರೂಪದಲ್ಲಿ ಬಂದಿದ್ದು ನಾನೇ. ಹೊರಗೆ ಒಂದು ಮರದ ಕೆಳಗೆ ದಿಕ್ಕು ತೋಚದ ಪರಿಸ್ಥಿತಿಯಲ್ಲಿ ಇದ್ದಾಗ ಬಾಳೆಹಣ್ಣು ಮಾರುತ್ತಾ ಬಂದಿದ್ದು ನಾನೇ. ನಿಮಗೆ ಹಣ್ಣು ಕೊಟ್ಟು ಸಲಹೆ ಕೊಟ್ಟು ಹೊರಟು ಹೋದ ಆ ದೊಡ್ಡ ಹೆಂಗಸು ನಾನೇ ತಾಯಿ ಎಂದು ದುರ್ಗಾ ಮಾತೆ ತನ್ನ ಭಕ್ತಳದ ಅನಾಮಿಕಳನ್ನು ಹೇಗೆ ಕಾಪಾಡಿಕೊಂಡು ಬಂದೆ ಎಂದು ವಿವರವಾಗಿ ಹೇಳುತ್ತಾಳೆ. ಅದರಿಂದ ಅನಾಮಿಕ ಮೀನಾ ಇಬ್ಬರು ನಮಸ್ಕರಿಸುತ್ತಾರೆ. ಕೋಪದಿಂದ ಕೂಡಿದ ಕಣ್ಣಿನಿಂದ ಶಾರದಾ ಪ್ರಸಾದರನ್ನು ನೋಡುತ್ತಾಳೆ ದುರ್ಗಾದೇವಿ. ಅಷ್ಟೇ, ಅವರಿಬ್ಬರು ಅಲ್ಲಿಂದ ಓಡಿ ಹೋಗುತ್ತಾರೆ. ಅನಾಮಿಕಳ ಬದುಕಲಿಕ್ಕೆ ಬಾಳೆಹಣ್ಣನೆಂದು ಕೂಡಿದ ತಳ್ಳುಗಾಡಿಯನ್ನು ಪ್ರಸಾದಿಸಿ ದುರ್ಗಾಮಾತ ಮಾಯವಾಗುತ್ತಾಳೆ. ಇನ್ನು ಆ ದಿನದಿಂದ ಅನಾಮಿಕ ಬಾಳೆಹಣ್ಣು ಮಾರುತ್ತಾ ಮಗಳು ಮೀನಾಳನ್ನು ಓದಿಸುತ್ತಾ ತನ್ನ ಜೀವನವನ್ನು ಸಾಗಿಸುತ್ತಾ ಇರ್ತಾಳೆ. ಸಿಟಿಗೆ 10 ಕಿಲೋಮೀಟರ್ ದೂರದಲ್ಲಿರುವ ವಿಲೇಜ್ ಅದು. ಆ ಊರಿನಲ್ಲಿ ಮಾಧವ್ ಅನ್ನುವ ಬಟ್ಟೆ ವ್ಯಾಪಾರಿ ಇರುತ್ತಾನೆ. ಟೂ ವೀಲರ್ ಬಂಡಿ ಮೇಲೆ ಊರೆಲ್ಲ ತಿರುಗುತ್ತಾ ಬಟ್ಟೆನ ಮಾರ್ತಾ ಇರ್ತಾನೆ. ಅವನ ಹೆಂಡತಿ ಶ್ರೀಲಕ್ಷ್ಮಿ ಮನೆ ಹತ್ರವೇ ಇದ್ದು ಅನಾಮಿಕ ಅಲೌಕಿಕ ಅನ್ನುವ ಅವಳಿ ಮಕ್ಕಳನ್ನು ನೋಡಿಕೊಳ್ಳುತ್ತಾ ಸೇರಿ ಬಂದರೆ ಮದುವೆ ಮಾಡೋಣ ಅಂತ ಸಂಬಂಧ ನೋಡುತ್ತಿರುತ್ತಾರೆ. ಮದುವೆ ಮಾಡಿಕೊಳ್ಳುತ್ತೇವೆ ಆದರೆ ಅಂತ ಈ ಹೆಣ್ಣು ಮಕ್ಕಳು ಒಂದು ಕಂಡೀಷನ್ ಇಟ್ಟರು. ಅಮ್ಮ ಅಪ್ಪ, ನೀವು ಹೇಳಿದ ಹಾಗೆ ನಿಮ್ಗೆ ಇಷ್ಟ ಬಂದವರನ್ನೇ ಮದುವೆ ಮಾಡ್ಕೋತೀವಿ, ಆದ್ರೆ ನಮ್ಮನ್ನು ಒಂದೇ ಮನೆಗೆ ವಾರಗಿತ್ತಿಯರಾಗಿ ಕಳಿಸು. ಇಲ್ಲಿ ಅಕ್ಕ ತಂಗಿಯರ ಹಾಗೆ ಹೇಗೆ ಕಲಿತು ಬೆರೆತು ಇರುತ್ತೇವೋ ಅಲ್ಲಿ ಅತ್ತೆ ಮನೆಯಲ್ಲಿ ಕೂಡ ವಾರಗಿತ್ತಿಯರ ಹಾಗೆ ಕಲಿತು ಬೆರೆತು ಇರ್ತೀವಿ. ಅದು ಆಗಲ್ಲ ಮಗಳೇ, ಎಲ್ಲಾದರೂ ದೊಡ್ಡ ಮಗನಿಗೆ ಮೊದಲು ಮದುವೆ ಮಾಡ್ತಾರೆ, ಆಮೇಲೆ ಚಿಕ್ಕವನಿಗೆ ಮಾಡ್ತಾರೆ, ಇಬ್ಬರಿಗೂ ಒಂದೇ ಸಲ ಮಾಡಲ್ಲ. ಒಂದು ವೇಳೆ ಮಾಡಿದರು ಒಂದೇ ಮನೆಯಿಂದ ಇಬ್ಬರು ಹುಡುಗಿಯರನ್ನು ತಗೊಂಡ್ ಬರಲ್ಲಮ್ಮ. ಹಾಗಾದ್ರೆ ನಮಗೆ ಮದ್ವೆನೆ ಬೇಡ, ಇಲ್ಲೇ ನಿಮ್ಮ ಕಣ್ಣ ಮುಂದೆ ಹಾಯಾಗಿ ಅಕ್ಕ ತಂಗಿಯರ ಹಾಗೆ ಇದ್ದು ಬಿಡ್ತೀವಿ. ಏನಂತೀಯ ಅಕ್ಕ, ನಿನ್ ಮಾತು ಇಲ್ಲ ಅಂತೀನ ಹೇಳು ತಂಗಿ. ಸರಿ ಹೋಯ್ತು, ಇಬ್ಬರಿಗಿಬ್ರು ನಿಮ್ ಗಂಡಂದ್ರಾಗಿ ಬರೋ ಅಣ್ಣ ತಮ್ಮಂದ್ರು ಎಲ್ಲಿದ್ದಾರೋ ಏನೋ, ಎಲ್ಲಿ ಹುಡುಕಬೇಕು ಅವ್ರನ್ನ? ಅದು ನಿಮ್ ಸಮಸ್ಯೆ ಎಂದು ಹೇಳುತ್ತಲೇ ಮಾಧವ್ ಹೊರಗೆ ಹೊರಟು ಹೋಗುತ್ತಾನೆ. ಶ್ರೀಲಕ್ಷ್ಮಿ ಅಡುಗೆ ಮನೆಗೆ ಹೋಗುತ್ತಾಳೆ. ಅಕ್ಕ ತಂಗಿಯರಿಬ್ಬರು ಹಾಲ್ನಲ್ಲಿ ಟಿವಿ ರಿಮೋಟ್ಗಾಗಿ ಜಗಳ ಮಾಡುತ್ತಾ ಇರುತ್ತಾರೆ. ಅಬ್ಬಾ ಅಲೌಕಿಕ, ಒಂದ್ಸಲ ರಿಮೋಟ್ ಕೊಡ್ಬೋದಲ್ಲ? ಕೊಡ್ತೀನಿ, ನೀನ್ ಯಾವಾಗ್ಲೂ ದೇವ್ರ ಸಿನಿಮಾ ನೋಡಲ್ಲ ಅಂತ ಪ್ರಮಾಣ ಮಾಡು, ಆಗ್ಲೇ ಕೊಡ್ತೀನಿ. ಇದು ತುಂಬಾ ಚೆನ್ನಾಗಿದೆ ತಂಗಿ, ನೀನ್ ಮಾತ್ರ ಯಾವಾಗ ನೋಡಿದ್ರು ಶಿವರಾಜ್ ಕುಮಾರ್ ಪುನೀತ್ ಕುಮಾರ್ ಸಿನಿಮಾ ನೋಡ್ಬೋದು, ನಾನ್ ಮಾತ್ರ ಆ ದೇವ್ರ ಸಿನಿಮಾ ನೋಡ್ಬಾರ್ದಾ ಹೇಳು ಎಂದು ಇಬ್ಬರು ಟಿವಿ ರಿಮೋಟ್ಗಾಗಿ ಜಗಳ ಆಡ್ತಾ ಇರ್ತಾರೆ. ಇಷ್ಟರಲ್ಲಿ ಅಡುಗೆ ಮನೆಯಿಂದ ಬಂದ ಶ್ರೀಲಕ್ಷ್ಮಿ ಅವರ ಹತ್ರ ಬರ್ತಾಳೆ. ಜಗಳ ಆಡುತ್ತಿದ್ದ ಅವರಿಬ್ಬರನ್ನು ನೋಡ್ತಾಳೆ. ಅಬ್ಬಬ್ಬಾ, ಮತ್ತೆ ಶುರುವಾಯ್ತಾ? ನೀವು ಮಾಡೋ ತುಂಟತನ ನಿಮ್ಮ ಅಪ್ಪನಿಗೆ ಏನೂ ಗೊತ್ತಿಲ್ಲ. ಆ ಬ್ಯೂಟಿ ಪಾರ್ಲರ್ ಕೋರ್ಸ್ ಏನೋ ಮಾಡಿದ್ದೀರಾ? ಒಂದು ಶಾಪ್ ಇಟ್ಕೊಡಿ ಅಂದ್ರೆ ದುಡ್ಡಿಲ್ಲ ಅಂತಾರೆ. ನೀವೇನು ಇಲ್ಲಿ ಮನೆಯೆಲ್ಲ ಚೂರ್ ಚೂರ್ ಮಾಡ್ತಾ ಇದ್ದೀರಾ?
ಎಂದು ಸೆಲ್ ಫೋನ್ ತೆಗೆದುಕೊಂಡು ಮಾಧವ್ಗೆ ಫೋನ್ ಮಾಡುತ್ತಾಳೆ. ನಿಮ್ಮ ಅಪ್ಪಂಗೆ ಫೋನ್ ಮಾಡ್ತಿದ್ದೀನಿ ಎಂದು ಹೇಳುತ್ತಲೇ ಇಬ್ಬರು ಸೇರಿ ರಿಮೋಟ್ ಅನ್ನು ಸೋಫಾದ ಮೇಲೆ ಹಾಕಿ ಅಲ್ಲಿಂದ ರೂಮ್ ಒಳಗೆ ಹೋಗುತ್ತಾರೆ. ಮಾಧವ್ ಬಂಡಿಯ ಮೇಲೆ ತಿರುಗುತ್ತಾ ಬಟ್ಟೆಗಳ ವ್ಯಾಪಾರ ಮಾಡ್ತಾ ಇರ್ತಾನೆ. ಆಗಲೇ ಅವನಿಗೆ ಅದೇ ಊರಿನಲ್ಲಿ ಇದ್ದ ರೈತ ಪ್ರಸಾದ್ ಸಿಗುತ್ತಾನೆ. ಓ ಬಟ್ಟೆ ಮಾಧವ್, ಒಂದ್ಸಲ ನಮ್ಮ ಮನೆಗೆ ಬರಪ್ಪ ಎಂದು ಗಟ್ಟಿಯಾಗಿ ಕೇಕೆ ಹಾಕುತ್ತಲೇ ಮಾಧವ್ ಪ್ರಸಾದ್ ಅವರ ಮನೆಗೆ ಬರ್ತಾನೆ. ಮನೆ ಮುಂದೆ ಬಂಡಿಯನ್ನು ಪಾರ್ಕ್ ಮಾಡಿ ಬಟ್ಟೆಯ ಗಂಟು ತೆಗೆದುಕೊಂಡು ಪ್ರಸಾದ್ ಹಿಂದೆ ಹೋಗುತ್ತಾನೆ. ಹೇಳಿ ಸ್ವಾಮಿ, ಯಾರಿಗೆ ಬಟ್ಟೆ? ನನ್ನ ಇಬ್ಬರು ಗಂಡು ಮಕ್ಕಳಿಗೆ ಮಾಧವ್. ದೊಡ್ಡವನು ರಮೇಶ್, ಚಿಕ್ಕವನು ಸುರೇಶು. ಇಬ್ಬರು ವ್ಯವಸಾಯ ಮಾಡ್ತಾ ಇರ್ತಾರೆ, ಒಳ್ಳೆ ಕೆಲಸದವರು ಕೂಡ ಎಂದು ಹೇಳುತ್ತಿದ್ದಾಗಲೇ ಅವರ ಹತ್ತಿರಕ್ಕೆ ರಮೇಶ್ ಸುರೇಶ್ ಇಬ್ಬರು ಬರುತ್ತಾರೆ. ಹಿಡಿಸಿದ ಬಣ್ಣ ಹೇಳಿದ ತಕ್ಷಣ ಮಾಧವ್ ಆ ಬಟ್ಟೆ ಅವರಿಗೆ ಕೊಡುತ್ತಾನೆ. ಅಣ್ಣ ತಮ್ಮಂದಿರು ಕಲಿತು ಬೆರೆತು ರಾಮ ಲಕ್ಷ್ಮಣರ ಹಾಗೆ ಇರುತ್ತಾರೆ. ಆಗಲೇ ಮಾಧವ್ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಪ್ರಸಾದ್ ಮನೆಗೆ ಸೊಸೆಯಂದಿರಾಗಿ ಕಳಿಸಬೇಕು ಅಂತ ಅಂದುಕೊತಾನೆ. ಮಾಧವ್, ಈ ಬಟ್ಟೆಗೆ ಎಷ್ಟಾಯ್ತು? 1,000 ರೂಪಾಯಿ ಸ್ವಾಮಿ. ಒಂದು ನಿಮಿಷ ಇರು, ನಮ್ಮ ಮನೆ ಯಜಮಾನರು ಬಂದು ಕೊಡ್ತಾರೆ ಎಂದು ಹೇಳುತ್ತಲೇ ಬೆಡ್ರೂಮ್ ನಿಂದ ಶಾರದಾ ಹಾಲ್ಗೆ ಬರುತ್ತಾಳೆ, ದುಡ್ಡು ಕೊಡ್ತಾಳೆ. ನೋಡು ಮಾಧವ್, ನೀನು ಬಟ್ಟೆ ಮಾರ್ತಾ ಊರೂರು ತಿರುಗ್ತಾ ಇರ್ತೀಯಲ್ಲ, ನಮ್ಮ ಇಬ್ಬರು ಗಂಡು ಮಕ್ಕಳನ್ನು ನೋಡಿದ್ದೀಯಲ್ಲ, ಒಂದೇ ಮನೆಗೆ ಸೇರಿದ ಅಕ್ಕ ತಂಗಿಯರು ಯಾರಿದ್ದಾರೆ ಹೇಳು, ನಾವು ನಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಎಂದು ಹೇಳುತ್ತಲೇ ಮಾಧವ್ ಸಂತೋಷದಿಂದ ತನ್ನ ಮಕ್ಕಳ ಬಗ್ಗೆ ಹೇಳುತ್ತಾನೆ. ಒಂದು ದಿನ ಹೆಣ್ಣು ನೋಡುವುದು ಏರ್ಪಾಟು ಮಾಡ್ಕೋತಾರೆ, ಒಬ್ಬರನ್ನು ಒಬ್ಬರು ಹಿಡಿಸುತ್ತಾರೆ. ಅನಂತರ ಒಂದು ವಾರದಲ್ಲಿಯೇ ಮದುವೆ ಮುಹೂರ್ತ ಬರುತ್ತದೆ. ರಮೇಶ್ಗೆ ಅನಾಮಿಕಳ ಜೊತೆ, ಸುರೇಶ್ಗೆ ಅಲೌಕಿಕಳ ಜೊತೆ ಮದುವೆ ನಡೆಯುತ್ತದೆ. ಹೊಸ ಸೊಸೆಯರು ಸಂಸಾರಕ್ಕೆ ಬರುತ್ತಾರೆ. ಹಾಗೆ ದಿನಗಳು ಕಳೆಯುತ್ತಿರುತ್ತದೆ. ಒಂದು ದಿನ, ಸೊಸೆಂದ್ರೆ ನಿಮ್ ಗಂಡಂದ್ರು ಚೆನ್ನಾಗಿ ಹೊಲದ ಕೆಲಸ ಮಾಡ್ಕೋತಾ ಇದ್ದಾರೆ, ನೀವು ಕೂಡ ಏನಾದ್ರೂ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ, ಯಾವ ಕೆಲಸ ಬರುತ್ತೆ ನಿಮ್ಗೆ? ಬ್ಯೂಟಿ ಪಾರ್ಲರ್ ಇಟ್ಕೊಡಿಯತ್ತೆ, ನಾವು ಕೂಡ ಚೆನ್ನಾಗಿ ಕೆಲಸ ಮಾಡ್ತೀವಿ ಎಂದು ಹೇಳಿದ್ದರಿಂದ ಶಾರದಾ ತನ್ನ ಇಬ್ಬರು ಸೊಸೆಯರಿಗೆ ಅದೇ ಊರಿನಲ್ಲಿ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿಕೊಡ್ತಾಳೆ. ಪ್ರಾರಂಭೋತ್ಸವ ಸಂದರ್ಭದಲ್ಲಿ ತಮ್ಮಲ್ಲಿರುವ ಬ್ಯೂಟಿಷಿಯನ್ ಟ್ಯಾಲೆಂಟ್ ಅನ್ನು ಅತ್ತೆಗೆ ತೋರಿಸಬೇಕು ಎಂದು ಅತ್ತೆಯನ್ನು ಕುರ್ಚಿ ಮೇಲೆ ಕೂರಿಸುತ್ತಾರೆ. ಸೊಸೆಂದ್ರೆ ಈಗ ಯಾಕೆ ನನಗಿದೆಲ್ಲ? ಅಯ್ಯೋ ಅತ್ತೆ, ಈಗ ನಿಮಗೆ ದೊಡ್ಡ ವಯಸ್ಸೇನಾಗಿಲ್ಲ, ಸ್ವಲ್ಪ ನಿಮ್ಮ ಹೇರ್ ಸ್ಟೈಲ್ ಬದಲಾದ್ರೆ ಮಾಡರ್ನ್ ಮಹಾಲಕ್ಷ್ಮಿ ಹಾಗೆ ಇರ್ತೀರಾ. ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ, ನಿಮ್ಮನ್ನು ಹೇಗೆ ತಯಾರು ಮಾಡ್ತೀವಿ ನೋಡಿ ಎಂದು ಇಬ್ಬರು ಸೊಸೆಂದರು ಕೊಟ್ಟ ಗ್ಯಾಸ್ ಡಬ್ಬಕ್ಕೆ ಅತ್ತೆ ಶಾರದಾ ಸ್ವಲ್ಪ ನಾಚಿಕೆ ಪಡುತ್ತಾ ಕಣ್ಣು ಮುಚ್ಕೊಂಡು ಕೂತ್ಕೋತಾಳೆ. ಇಬ್ಬರು ಸೊಸೆಯರು ಯೂಟ್ಯೂಬ್ನಲ್ಲೇ ಫೈಲ್ ಕಟ್ಟಿಂಗ್ ವಿಡಿಯೋ ನೋಡ್ತಾ ಇರ್ತಾರೆ. ತಮಗೆ ತೋಚಿದ ಹಾಗೆ ಅತ್ತೆಯ ತಲೆಗೆ ಹೇರ್ ಕ್ರೀಮ್ಗಳನ್ನು ಬಳಿಯುತ್ತಾರೆ. ಆ ನಂತರ ಬೆಂಕಿ ಕಟ್ಟಿ ಕೀರಿ ಅತ್ತೆ ಕೂದಲಿಗೆ ಬೆಂಕಿ ಅಂಟಿಸುತ್ತಾಳೆ. ಆದರೆ ಹೇಗೆ ಹೇರ್ ಕಟ್ ಮಾಡಬೇಕು ತಿಳಿಯುವುದಿಲ್ಲ. ಆ ಬಿಸಿಗೆ ಕೈ ಸುಡುತ್ತಾ ಇದ್ದುದರಿಂದ ಗಾಬರಿಯಾಗುತ್ತಾರೆ. ಬೆಂಕಿಯ ಬಿಸಿ ತಗುಲುತ್ತಿದ್ದ ಹಾಗೆ ಅತ್ತೆ ಶಾರದ ಕಣ್ಣು ಬಿಚ್ಚಿ ಆಶ್ಚರ್ಯ ಹೋಗುತ್ತಾಳೆ. ತಕ್ಷಣ ಎಚ್ಚೆತ್ತು ಗಾಬರಿಯಾಗಿ, ನಿಮ್ ಹೊಟ್ಟೆ ಒಡೆಯ, ನನ್ ಕೂದಲು ಹೀಗೆ ಸುಟ್ಟು ಹೋಗ್ತಾ ಇದ್ರೆ ಹಾಗೆ ನೋಡ್ತಾ ಇದ್ದೀರ ಯಾಕೆ? ಏನಾದ್ರೂ ಮಾಡಿ, ನನ್ ಕೂದಲು ಸುಟ್ಟು ಹೋಗ್ತಾ ಇದೆ. ನಮ್ ಕೈ ಕೂಡ ಸುಟ್ಟು ಹೋಗ್ತಾ ಇದೆ ಅತ್ತೆ, ಅತ್ತೆ ನೀವೇ ಏದೋ ಒಂದು ವಿಧದಿಂದ ಆರಿಸ್ಕೊಳ್ಳಿ ಅತ್ತೆ ಎಂದು ಇಬ್ಬರು ಸೊಸೆಯರು ಹೇಳಿದ್ದರಿಂದ ಶಾಪ್ ನಿಂದ ಹೊರಗೆ ಓಡಿಕೊಂಡು ಬಂದ ಶಾರದಳಿಗೆ ಒಂದು ಕೆಸರಿನ ಗುಂಡಿ ಕಾಣಿಸುತ್ತದೆ. ತಡ ಮಾಡದೆ ಆ ಕೆಸರಿನ ಗುಂಡಿಯಲ್ಲಿ ಮುಳುಗಿ ಬಿಡುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಕೆಸರಿನಿಂದ ಮನೆಗೆ ಬರುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಆ ಇಬ್ಬರು ಅರಗಿತ್ತಿಯರ ಬ್ಯೂಟಿ ಪಾರ್ಲರ್ಗೆ ಅಕ್ಷರ ಅನ್ನುವ ಹುಡುಗಿ ಬರುತ್ತಾಳೆ. ಆ ಹುಡುಗಿಯನ್ನು ಕುರ್ಚಿಯಲ್ಲಿ ಕೂರಿಸಿ, ಹೇಳಿ ಏನ್ ಮಾಡ್ಬೇಕು ಅಂತೀರಾ? ಫೇಸ್ ವಾಶ್ ಮಾಡಿ. ಯಾವ ನೀರಿಂದ ಮಾಡ್ಬೇಕು ಅಂತೀರಾ? ರೋಸ್ ವಾಟರ್ ಇಂದ, ಇಲ್ಲ ಅಂದ್ರೆ ಕೋಕೋನಟ್ ವಾಟರ್ ಇಂದ? ಆ ಎರಡು ಬೇಡ ಅಂದ್ರೆ ಬೋರ್ ವಾಟರ್ ಇಂದ? ಅಲ್ಲ ತಂಗಿ, ಕಾವೇರಿ ನೀರಿಂದ ಅಂದ್ಕೋತೀನಿ ಅಲ್ವಾ ಹುಡುಗಿ? ಅಕ್ಷರ ಆ ಇಬ್ಬರು ವಾರಗಿತ್ತಿಯರನ್ನು ಕೋಪದಿಂದ ನೋಡುತ್ತಾಳೆ. ನಕಲಿ ಡಾಕ್ಟರು, ನಕಲಿ ಇಂಜಿನಿಯರು, ಕೊಡೆಗೆ ನಕಲಿ ಪೊಲೀಸರನ್ನು ಕೂಡ ನೋಡಿದ್ದೀನಿ, ಆದ್ರೆ ಹೇಗೆ ನಕಲಿ ಬ್ಯೂಟಿಷಿಯನ್ಸ್ ಮಾತ್ರ ನೋಡಲಿಲ್ಲ. ಇರಿ, ನಿಮ್ಗೊಂದು ಕತೆ ಮಾಡ್ತೀನಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇಬ್ಬರು ವಾರಗಿತ್ತಿಯರು ಭಯಪಟ್ಟು ತಮ್ಮ ಶಾಪ್ ಅನ್ನು ಕ್ಲೋಸ್ ಮಾಡುತ್ತಾರೆ.